ಹಾಯ್, ನಮಸ್ತೆ ಫ್ರೆಂಡ್ಸ್. ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿರೋ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಕೆಜಿ ಕ್ಯಾರೆಟ್ ತಗೊಂಡಿದ್ದೀನಿ, 50 ಗ್ರಾಮು ಗೋಡಂಬಿ, 100 ಗ್ರಾಮ್ನಷ್ಟು ದ್ರಾಕ್ಷಿ, 10 ಬಾದಾಮಿ, ತುಪ್ಪ, ಹಾಲು, ಹಾಗೆಯೇ 1/2 ಕೆಜಿಯಷ್ಟು ಸಕ್ಕರೆ. ಈಗ ಒಂದು ಮಾಡುವ ವಿಧಾನ ನೋಡೋಣ. ಒಂದು ಪಾತ್ರೆಗೆ ನಾನು ಸ್ವಲ್ಪ ತುಪ್ಪ ಹಾಕಿ ತಗೊಂಡಿರೋಂಥ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಫ್ರೈ ಆಗೋದು ಬೇಡ, ಇದು ತುಂಬ ಫ್ರೈ ಆಗಿ ಸೀದ್ಬಿಟ್ರೆ ಟೇಸ್ಟ್ ಹೊರಟೋಗುತ್ತೆ. ಹಂಗಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಬಾಣಲಿಗೆನೇ ನಾನು ತಗೊಂಡಿದ್ದಂತಹ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಫ್ರೈ ಆಗೋದು ಬೇಡ, ಸೀದ್ರೆ ಇದು ಕೂಡ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನು ಕೂಡ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ, ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಅದೇ ಬಾಣಲಿಗೆ ನಾನು ತುರಿದಿಟ್ಕೊಂಡಿದ್ದಂತಹ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಮತ್ತು ಅದಕ್ಕೆ ನಾನೀಗ ಹಾಲು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಲು ಸೇರಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಲು ನೀವು ಅಳತೆಗೆ ನೋಡ್ಕೊಂಡು ಹಾಕೊಳ್ಳಿ, ತುಂಬ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಹಂಗಾಗಿ ನಾನು 1/2 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ನೀವು ಕ್ಯಾರೆಟ್ ತುರಿ ಎಷ್ಟು ತಗೊಳ್ತೀರಾ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಹಾಲು ತಗೊಳ್ಳಿ. ಈಗ ನಾನು ಅದು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆನೂ ಅಷ್ಟೇ, ನೀವು ಸ್ವೀಟ್ ಕಮ್ಮಿ ತಿನ್ನೋದಾದರೆ ನೀವು 1/2 ಕೆಜಿಗಿಂತ ಕಮ್ಮಿನೂ ತಗೊಬೋದು. ನಾವು ಸ್ವಲ್ಪ ಸ್ವೀಟು ಜಾಸ್ತಿನೇ ಹಾಕ್ತೀವಿ, ಹಂಗಾಗಿ ನಾನು 1/2 ಕೆಜಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ಕ್ಯಾರೆಟ್ನಿಂದ ಏನೆಲ್ಲ ಲಾಭ ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ವೀಡಿಯೋಗಳಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡ್ತಾನೆ ಇರ್ತೀವಿ. ತುಂಬ ಅಂದರೆ ತುಂಬಾ ಬೆನಿಫಿಟ್ ಇರುತ್ತೆ. ಆದರೂ ಮಕ್ಕಳುಗಳು ನೀವು ಕ್ಯಾರೆಟ್ ತಿನ್ನಿರಿ ಅಂದರೆ ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಆವಾಗ ನಾವು ಈ ಥರ ಸ್ವೀಟ್ಗಳನ್ನ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈ ಥರ ಐಟಮ್ಗಳನ್ನ ನಾವು ಬೇಕ್ರಿಲಿ ಹೋಗಿ ಕೇಳಿದ್ರೆ ತುಂಬ ಕಾಸ್ಟ್ಲಿ ಹೇಳ್ತಿರ್ತಾರೆ ರೇಟುಗಳನ್ನೆಲ್ಲನ. ನಿಮಗೂ ಈ ಅನುಭವ ಆಗಿರುತ್ತೆ. ಹಾಗಾಗಿ ನಾವು ಮನೇಲೇ ಇವನ್ನೆಲ್ಲ ತಂದು ಮನೇಲೇ ಮಾಡೋದ್ರಿಂದ ಎಲ್ಲರೂ ಕಡಿಮೆ ಖರ್ಚಿನಲ್ಲಿ ಮನೆಯವರೆಲ್ಲರೂ ಕೂಡ ಆರಾಮಾಗಿ ಈ ತಿಂಡಿನ ತಿನ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಈಗಿದು ಕುದಿತಾ ಇದೆ. ಇದಕ್ಕೆ ನಾವು ಹುರಿದು ಎತ್ತಿಟ್ಕೊಂಡಿದ್ದಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಈಗ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಈಗ ಇದಕ್ಕೆ ನಾನು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈಗ ನಮ್ಮ ರುಚಿಕರವಾದ ಕ್ಯಾರೆಟ್ ಹಲ್ವಾ ರೆಡಿಯಾಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.